ಎಲ್ಲರಿಗೂ ಕೈಕಳ ವಿನಂತಿ. ಧಾರವಾಡ ವಿದ್ಯುತ್ ದರ ಹೆಚ್ಚಳ ಖಂಡಿಸಿ ವಾಣಿಜ್ಯೋದ್ಯಮ ಸಂಘ ಕರ್ನಾಟಕ ಬಂದ್ ಕರೆಗೆ ನೀಡಿರುವ ಹಿನ್ನೆಲೆಯಲ್ಲಿ ಧಾರವಾಡ ಗಾಂಧಿ ಚೌಕ್ದಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿವರೆಗೆ ವಾಣಿಜ್ಯೋದ್ಯಮ ಸಂಘದ ಸದಸ್ಯರು ಹಾಗೂ ಧಾರವಾಡ ವ್ಯಾಪಾರಸ್ಥ ಸಂಘದ ಸದಸ್ಯರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ವಿದ್ಯುತ್ ದರ ಏರಿಕೆ ಖಂಡನೀಯ, ಇದರಿಂದ ವ್ಯಾಪಾರಸ್ಥರು ಹಾಗೂ ಉದ್ಯಮಿಗಳು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಅವೈಜ್ಞಾನಿಕವಾಗಿ ಏಕಾಏಕಿ ಕರ್ನಾಟಕ ಸರ್ಕಾರ ವಿದ್ಯುತ್ ದರ ಹೆಚ್ಚಳ ಮಾಡಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಪ್ರತಿಭಟನಾಕಾರರು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ವಿದ್ಯುತ್ ದರ ಪರಿಷ್ಕರಣೆ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮುಂದಿನ ದಿನ ನಮ್ಮ ಧಾರವಾಡ ಜಿಲ್ಲಾ ಎಲ್ಲ ವ್ಯಾಪಾರಸ್ಥರ ಸಂಘದಿಂದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಮುಷ್ಕರವನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನೋದು ಏನಿದೆ, ಹಿಂದಿನ ದಿನ ಎಲ್ಲ ಕರೆಂಟ್ ಬಿಲ್ಲಿನ ಮೊತ್ತವನ್ನು ಎಲ್ಲ ಏರಿಸಿದ್ದಾರೆ. ಈ ಮೊತ್ತವನ್ನು ಏರಿಸೋದ್ರಿಂದ ಬಹಳ ತೊಂದರೆ ಆಗ್ತದೆ, ಅದರಲ್ಲಿ ನಮ್ಮ ವ್ಯಾಪಾರಸ್ಥರಿಗಂತೂ ಬಹಳ ತೊಂದರೆ ಆಗ್ತಾ ಇದೆ. ಆ ಒಂದು ಇದನ್ನು ಮುಟ್ಟಿಸುವ ಸಲುವಾಗಿ ಹಿಂದಿನ ದಿನ ನಮ್ಮ ಧಾರವಾಡ ಮೊಬೈಲ್ ಅಸೋಸಿಯೇಷನ್ ವತಿಯಿಂದ ಒಂದು ಒಂದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಎಲ್ಲ ಮೊಬೈಲ್ ಅಸೋಸಿಯೇಷನ್ ಅಲ್ಲದೆ ಎಲ್ಲ ಧಾರವಾಡದ ಎಲ್ಲ ವ್ಯಾಪಾರಸ್ಥರು ಮತ್ತು ಕೈಗಾರಿಕಾ ಸಂಸ್ಥೆಗಳಿಂದ ಎಲ್ಲರೂ ಒಂದು ಒಮ್ಮತದಿಂದ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಈ ನಮ್ಮ ಮುಷ್ಕರದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮಾಡೋದು ಏನಪ್ಪಾ ಅಂತಂದರೆ, ಏನು ಅವರೇನು ಒಂದು ಇದೊಂದು ಬೆಲೆ ಏರಿಕೆನ ಒಂದು ಡಿಸಿಷನ್ ತೊಗೊಂಡಿದ್ದಾರೆ, ಮುಂದಿನ ದಿನದಲ್ಲಿ ಅದನ್ನ ಅವರು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿ ಮೊದಲಿದ್ದಂಥ ಮೊತ್ತವನ್ನೇ ಅವರು ಮುಂದುವರಿಸಬೇಕೆಂದು ಎಲ್ಲರೂ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ.